ಸೊಸ್ ನೋಡೋಲ್ಲ ಏನೋ ಏನ್ ಕಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ನೆನ್ನೆ ಎಪಿಸೋಡ್ ಏನಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಜೊತೆಗೆ ಮೇನ್ ಆಗಿ ನಿನ್ನೆ ತುಕಾಲಿ ಅವರು ಔಟ್ ಆಗ್ತಾರೆ ಫಿಫ್ತ್ ರನ್ನರ್ ಅಪ್ ಆಗಿ ಇನ್ನು ಫೋರ್ ರನ್ನರ್ ಅಪ್ ಗಳಿದ್ದಾರೆ ಅದಾದ್ಮೇಲೆ ಒಬ್ರು ವಿನ್ನರ್ ಆಗ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂಡ್ ಇವಾಗ ಯಾರು ವಿನ್ನರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಬರೋ ಶುರು ಆಗುತ್ತೆ ಜೊತೆಗೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಅವ್ರ ವಿನ್ನರ್ ಆದ್ರು ಇವ್ರು ಹುಟ್ಟೋದ್ರು ಆಗ ಅಂತ ಅಂತೆಲ್ಲ ಬರುತ್ತೆ ಸೊ ಅದ್ರ ಬಗ್ಗೆ ಯಾವ್ದೇ ತರ ಎಷ್ಟು ಅವಶ್ಯಕತೆ ಇಲ್ಲ ಕಾರಣ ಇಷ್ಟೇ ನಿನ್ನೆ ಎಷ್ಟು ಶೂಟಿಂಗ್ ಆಗಿತ್ತು ಅಷ್ಟನ್ನು ಕೂಡ ನಿನ್ನೆ ನಮಗೆ ಟೆಲಿಕಾಸ್ಟ್ ಮಾಡಿದ್ದಾರೆ ಇವತ್ತು ಮತ್ತೆ ಶೂಟಿಂಗ್ ಶುರು ಆಗುತ್ತೆ ಸೊ ಹಾಗಾಗಿ ಇವಾಗ ಬರ್ತಿರೋ ಅಡ್ಡೇಟ್ ಗಳೆಲ್ಲ ಫೇಕ್ ಇದೆ ಸೊ ಅದನ್ನ ನಂಬುವಂತ ಅವಶ್ಯಕತೆ ಇಲ್ಲ ನಾನು ನಿನ್ನೆ ಲೈಬ್ರೆ ಬಂದು ಪ್ರಾದ ಕ್ಲಿಯರ್ ಮಾಡಿದೆ ಸೊ ನಿನ್ನೆ ಶೂಟಿಂಗ್ ಆದ್ಮೇಲೆ ಒಂದು ಪಾರ್ಟ್ ಇತ್ತು ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗಿದ್ದಾರೆ ಅದಾದ್ಮೇಲೆ ತಿರ್ಗಾ ಇವತ್ತು ಎಲಿಮಿನೇಷನ್ ಶುರು ಆಗ್ತಾ ಹೋಗುತ್ತೆ ಸೊ ಒಬ್ಬರಿಗೆ ಒಬ್ಬರೇ ತುಕಾಲಿ ಒಬ್ರು ಮಾತ್ರ ಔಟ್ ಆಗಿರೋದು ಇದು ಕನ್ಫರ್ಮ್ ನ್ಯೂಸ್ ಇದನ್ನ ಬಿಟ್ಟು ಬೇರೆ ಏನ್ ಅಪ್ಡೇಟ್ ಇದೆ ಅದೆಲ್ಲ ಫೇಕ್ ಇದೆ ಸೊ ಆಗಿ ತಲೆ ಅವಶ್ಯಕತೆ ಇಲ್ಲ ಓಕೆನಾ ಜೊತೆಗೆ ಒಂದು ಮೆಂಬರ್ಸ್ ಗಳಂತ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನಾನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಬಟ್ ಸ್ಟಿಲ್ ಅಲ್ಲಿ ಇರುವಂತ ಕೆಲವೊಬ್ರು ಕೆಲಸ ಮಾಡೋರು ಯಾರೋ ಇನ್ನೊಬ್ರು ಯಾರಿಗೂ ಪರಿಚಯ ಇರ್ತಾರೆ ಅವ್ರ ಕಡೆಯಿಂದ ಸಿಕ್ಕಂತ ಮಾಹಿತಿಗಳನ್ನ ಇಟ್ಕೊಂಡು ಅಪ್ಡೇಟ್ ನ ಕೊಡುವಂತದ್ದು ಅದು ಕೆಲವೊಂದ್ಸಲ ಮಿಸ್ ಆಗುತ್ತೆ ಎಸ್ಪೆಷಲಿ ಈ ಫೈನಲ್ ವೀಕ್ ಅಲ್ಲಿ ಸರಿ ಫೈನಲ್ ವೀಕ್ ಅಂದ್ರೆ ಫೈನಲ್ ಅಲ್ಲಿ ಸ್ವಲ್ಪ ಆ ಕಡೆ ಹೋಗುತ್ತೆ ಸೊ ಹಾಗೆ ಸ್ವಲ್ಪ ತೋರಿಸಿ ಅಪ್ಡೇಟ್ ಕೊಡೋರಿಗೆ ಬೇಜಾರ್ ಸೊ ಇನ್ನೊಂದು ಬಿಟ್ಟು ಮೇನ್ ಆಗಿ ನೀವು ನೋಡ್ರೆ ಗೊತ್ತಾಗುತ್ತೆ ಎಲ್ಲರದು ಕೂಡ ಹೋಟಿಂಗ್ ತೋರಿಸ್ತಾರೆ ತುಂಬಾ ಜನ ಕನ್ಫ್ಯೂಷನ್ ಇರ್ಬೋದು ಯಾವ ರೀತಿ ಸೇವ್ ಇವರು ಎಲ್ಲಾರದು ಸೇಮ್ ಇದೆ ಮತ್ತೆ ಹೆಂಗ್ ವಿನ್ನರ್ ಮಾಡ್ತಾರೆ ಅಂತ ವಿಷಯ ಇಷ್ಟೇ ಈಗ ಎಲ್ಲಾರದು ರನ್ ಹಾಕಿರ್ ಈಗ ಒಂದು ಮೂವತ್ತು ಲಕ್ಷ ಬಂದ್ ನಿನ್ಸ್ತಾರೆ ಅನ್ಕೊ ಅದ್ರಲ್ಲಿ ಯಾರು ಕಡಿಮೆ ಆಯ್ತು ತುಕಾಲಿಯವ್ರದ್ದು ಸೊ ತುಕಲಿಯವರು ಎಲಿಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಮತ್ತೆ ಒಂದ್ ಟಾರ್ಗೆಟ್ ಕೊಡ್ತಾರೆ ಒಂದ್ ಅರವತ್ತು ಗಂಟೆ ಸೊ ಅಲ್ಲಿ ಗಂಟೆ ಹೋದ್ಮೇಲೆ ಅಲ್ಲಿ ಯಾರೋ ಒಬ್ಬರು ಡೌನ್ ಆಗಿರುತ್ತೆ ಅದ್ರ ಒಬ್ರು ಹೋಗ್ತಾರೆ ತಿರ್ಗಾ ನೆಕ್ಸ್ಟ್ ಕೋಟಿ ಮೇಲೆ ಪ್ರೊಸೆಸ್ ಆಗುತ್ತೆ ಅದ್ರಲ್ಲಿ ಯಾರದ ಒಬ್ಬರು ಕಡಿಮೆ ಇರುತ್ತೆ ಸೊ ಅವರು ಎಲಿಮಿನೇಟ್ ಆಗ್ತಾರೆ ಈ ತರ ಪ್ರೊಸೆಸ್ ಹೋಗುವಂತದ್ದು ಇದನ್ನ ಮಾಡಿದರೆ ಅಂಡ್ ಒಂದ್ರ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿದೆ ಬಟ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಜನ ವೋಟಿಂಗ್ ನಂಬಲ್ಲ ಅಂತ ಹೇಳಲ್ಲ ವೋಟಿಂಗ್ ಮೇಲೆ ಎಲ್ಲರೂ ಕನ್ಸಿಡರ್ ಆಗುತ್ತೆ ಅನ್ನೋದನ್ನ ನಂಬಲ್ಲ ಅಷ್ಟೇ ವಿಷಯ ನೆನ ಸುದೀಪಣ್ಣ ಕ್ಲಿಯರ್ ಆಗಿ ಹೇಳಿದ್ರು ಅದೆಲ್ಲ ವೋಟಿಂಗ್ ನಡೆಯುತ್ತೆ ನಮಗೂ ಗೊತ್ತಿದೆ ವೋಟಿಂಗ್ ನಡೆಯುತ್ತೆ ಅದೆಲ್ಲ ಅಂತ ಆದ್ರೆ ಇವಾಗಲೂ ನಾನು ಹೇಳ್ತೀನಿ ವೋಟಿಂಗ್ ಮೇಲೆ ಎಲ್ಲರನ್ನೂ ಸೇವ್ ಮಾಡುವಂತದ್ದು ಎಲಿಮಿನೇಟ್ ಮಾಡುವಂಥದ್ದು ಮಾಡಿಲ್ಲ ಮಾಡೋದು ಇಲ್ಲ ಇಲ್ಲರ್ನೂ ಕೂಡ ವೋಟಿಂಗ್ ಮಾತ್ರ ಕನ್ಸಿಡರ್ ಮಾಡಿ ಮಾಡಲ್ಲ ಎಲ್ಲ ಬೇರೆ ವಿಷಯ ಇಟ್ಕೊಂಡು ಕೂಡ ಕನ್ಸಿಡರ್ ಮಾಡ್ತಾರೆ ಅದು ಫೈನ್ ಅಂತ ಅನ್ಸುತ್ತೆ ಬಿಕಾಸ್ ಅವರು ಎಫರ್ಟ್ ಹಾಕಿರ್ತಾರೆ ಏನಂತಾರೆ ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಆಗ್ಬೋದು ಅವರು ಅವ್ರ ಎಫರ್ಟ್ ಆಗ್ಬೋದು ಎಲ್ಲದಕ್ಕೂ ಕೂಡ ಒಂದು ಬೆಲೆ ಸಿಗಬೇಕು ಸೊ ಹಾಗಾಗಿ ಅದೇನ್ ತಪ್ಪಿಲ್ಲ ಅಂತ ನಮಗೂ ಅನ್ಸುತ್ತೆ ಬಟ್ ಸ್ಟಿಲ್ ವೋಟಿಂಗ್ ಮಾತ್ರ ಇಟ್ಕೊಂಡು ನಾವು ವಿನ್ ಮಾಡ್ತೀವಿ ಅನ್ನೋದ್ ಸುಳ್ಳು ಜೊತೆಗೆ ಎಲಿಮಿನೇಟ್ ಮಾಡ್ಬೇಕು ಅದನ್ನ ಎಸಾಂಪಲ್ ಕೊಟ್ಟಿದೆ ಎಷ್ಟೋ ಜನ ಫ್ಯಾನ್ ಬೇಸ್ ಇಲ್ಲ ಸಪೋರ್ಟ್ ಇರಲಿಲ್ಲ ಅದ್ರ ಕೂಡ ಅವ್ರು ಬಿಗ್ ಬಾಸ್ ಮೇಲೆ ಇದ್ರು ಬೇರೆ ಸಪೋರ್ಟ್ ಇದ್ದವರು ಆಚೆ ಹೋದ್ರು ಅಲ್ಲೇ ಅರ್ಥ ಆಗುತ್ತೆ ಇವರು ಏನೋ ವೋಟಿಂಗ್ ಕಲ್ಚರ್ ಮಾಡಿ ಎಲಿಮಿನೇಟ್ ಮಾಡ್ತಾ ಇಲ್ಲ ಅಥವಾ ವಿನ್ನರ್ ಮಾಡ್ತಿಲ್ಲ ಅಂತ ನಮ್ಗೆ ಅಲ್ಲಿ ಕ್ಲಿಯರ್ ಆಗ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬ ನಂಬಬೇಕು ಸುದ್ದಿ ಅದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬಿಕಾಸ್ ಆ ವ್ಯಕ್ತಿ ದೊಡ್ಡವರು ಅವ್ರು ಹೇಳಿ ಮಾತ್ರ ಜನ ನಂಬ್ತಾರೆ ಅಂತ ಇರ್ಲಿ ಆ ನಂಬಿಕೆ ಇಟ್ರೆ ಏನ್ ತಪ್ಪಿಲ್ಲ ಏನೋ ಏನಾದ್ರೆ ಎಫೆಕ್ಟ್ ಆಗಲ್ಲ ಅನ್ಕೋತೀನಿ ಡಿಸರ್ವ್ ಇದಾರೆ ಎಲ್ಲರೂ ಕೂಡ ಡಿಸರ್ವ್ ಇದಾರೆ ಈಗ ಟಾಪ್ ಆಗಿ ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಗೆದ್ದಂಗೆ ಅಂತ ಹೇಳ್ಬೋದು ಇಲ್ಲಿ ಗಂಟ ಬಂದಿದ್ದಾರೆ ಇಷ್ಟ ಪ್ರೀ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಸೊ ಮುಂದೆ ಹೋಗೋದು ಹೇಗೆ ಹೋಗುತ್ತೆ ನೋಡೋಣ ಅಂಡ್ ಇವಾಗ ಯಾರು ನನ್ನ ಪ್ರಶನ್ ಕೇಳಿದ್ರೆ ನನ್ನ ಪ್ರಕಾರ ನಂಬರ್ ಒನ್ ಸ್ಪಾಟ್ ಅಲ್ಲಿ ಸಂಗೀತವ್ರು ಫಿಕ್ಸ್ ಆಗ್ತಾರೆ ಅದಾದ್ಮೇಲೆ ಕಾರ್ತಿಕ್ ಬರ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಂಬರ್ ತ್ರೀಲಿ ವಿನಯ್ ಅವ್ರು ಬರ್ತಾರ ಪ್ರತಾಪ್ ಅವ್ರು ಬರ್ತಾರ ಅದನ್ನ ನೋಡ್ಬೇಕು ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ನಿಮ್ಮ ಟಾಪ್ ತ್ರೀ ಯಾರು ಏನ್ಸುತ್ತೆ ಒಂದು ಪ್ರೆಡಿಕ್ಷನ್ ಅಷ್ಟೇ ಇದು ಅಂಡ್ ನನ್ನ ಒಪಿನಿಯನ್ ಅಷ್ಟೇ ನಿಮ್ಮ ಒಪಿಯನ್ ಇದೆ ಅದನ್ನ ಕಮೆಂಟ್ ಸಿಟ್ ನೋಡೋಣ ಸಿಗೋಣ ಮತ್ತೆ ಲವ್ ಗೈಸ್ ಬಾಯ್